ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು, ಒಳ್ಳೆ ಕೆಲಸ, ಅದು ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದು ಒಳ್ಳೆ ಕೆಲಸಗಳು ನಡೀತಾ ಇರುತ್ತೆ, ಚೆನ್ನಾಗಿರುತ್ತೆ ಜೀವನ. ಆದರೆ ಎಲ್ಲೋ ಒಂದು ಕಡೆ ಅಪಶ್ರುತಿ ಅನ್ನೋದು, ಅಂದ್ರೆ ಆ ಕೆಲಸದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಅನ್ಕೊಂಡಿದ್ದ ರೀತಿನಲ್ಲಿ ಮುಂದಕ್ಕೆ ನಡೀದೇ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ತಡೆ ಹಿಡಿಯುತ್ತದಾಗುತ್ತದ್ದು ಆಗ್ತಾ ಇದೆ ಅನ್ನೋದು ಸೂಚನೆಗಳು ತುಂಬಾ ಜನಕ್ಕೆ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಮುಂದೆ ಆರ್ಥಿಕ ಬಿಕ್ಕಟ್ಟು ಬರುತ್ತೆ, ಇದರಿಂದ ಸಮಸ್ಯೆಗಳು ಬರುತ್ತೆ, ನಿಮ್ಮ ಜೀವನದಲ್ಲಿ ಎಚ್ಚೆತ್ತುಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಭಗವಂತ ಕೆಲವೊಂದು ಸೂಚನೆಗಳನ್ನ ತೋರಿಸ್ತಾ ಇರ್ತಾನೆ. ಅದನ್ನು ಕಾಣಿಸ್ಕೊಂಡಾಗ ಎಚ್ಚೆತ್ತುಕೊಳ್ಬೇಕು, ತಪ್ಪುಗಳ ನಡೀದೇ ಇರೋ ರೀತಿನಲ್ಲಿ ಎಚ್ಚರಿಕೆ ವಹಿಸಿದಾಗ ಅಲ್ಲಿರ್ತಕ್ಕಂಥ ತೊಂದರೆಗಳನ್ನ ಸ್ವತಃ ಅವರೇ ನಿವಾರಣೆ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಒಂದು ಮನೆಯಲ್ಲಿ ಹಣಕಾಸಿನ ಒಂದು ಸಮಸ್ಯೆ ಇರಬಹುದು, ವ್ಯಾಪಾರದ ಅಭಿವೃದ್ಧಿನಲ್ಲಿ ಇರಬಹುದು, ಮುಂದೆ ಏನಾದರೂ ತೊಂದರೆಗಳು ಬರುತ್ತೆ ಅನ್ನೋದಾದ್ರೆ ಈ ಸೂಚನೆಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಚೆನ್ನಾಗಿ ಬೆಳೀತಾ ಇರ್ತಕ್ಕಂತಹ ಒಂದು ತುಳಸಿ ಗಿಡ ಹಠಾತ್ತನೆ ಒಣಗಕ್ಕೆ ಶುರು ಆಗ್ಬಿಡುತ್ತೆ. ಎಷ್ಟು ಆ ಗಿಡಗಳು ಹಾಕಿದ್ರು ಮತ್ತೆ 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 ಒಣಗ್ತಾ ಇರುತ್ತೆ. ಇದು ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಷ್ಟಕ್ಕೆ ಒಳಗಾಗ್ತೀರಾ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅಂದ್ರೆ ಯಾವುದೋ ಬೇಡವಾದ ಒಂದು ರೀತಿಯಲ್ಲಿ ಹಣಕಾಸಿನ ಒಂದು ವ್ಯವಹಾರ ನಡೀತಾ ಇದೆ, ಅದರಿಂದ ತೊಂದರೆ ಆಗುತ್ತೆ ಮುಂದೆ ಅನ್ನೋ ಒಂದು ಸೂಚನೆ ಇದು ಕಾಣಿಸ್ತಾ ಇರುತ್ತೆ. ಇನ್ನು ಮನೆಯಲ್ಲಿ ಹಾಲು ಸದಾ ಉಕ್ಕಿ ಬರ್ತಾ ಇರ್ತಕ್ಕಂಥದ್ದು, ಹಾಲು ಪದೇ ಪದೇ ಚೆಲ್ಲೋಗುವಂಥದ್ದು, ಇದೇನಾದ್ರೂ ಆಗ್ತಾ ಇದ್ರೆ ಆ ಮನೆಯಲ್ಲಿ ಹಣಕಾಸಿನ ಬಿಕ್ಕಟ್ಟು ಉಂಟಾಗುತ್ತೆ, ಅನ್ಕೊಂಡಿದ್ದ ಒಳ್ಳೆ ಕೆಲಸಗಳು ನಡೆಯೋದಿಲ್ಲ, ಅದೆಲ್ಲವೂ ಸಹ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಸೂಚನೆ ಇದಾಗಿರುತ್ತೆ. ಇನ್ನು ಪದೇ ಪದೇ ಮನೆಯಲ್ಲಿ ಜಗಳ, ದುಡ್ಡಿಲ್ಲ ಅಂತಂದ್ರು ಜಗಳ, ದುಡ್ಡಿದ್ದು ಅಂತಂದ್ರು ಜಗಳ ಆಗ್ತಾ ಇರುತ್ತೆ. ವಿನಾಕಾರಣ ಜಗಳಗಳೇನಾದ್ರು ಆಗ್ತಾ ಇದ್ರೆ, ಮನಸ್ತಾಪಗಳು ಆಗ್ತಾ ಇದ್ರೆ ಅಲ್ಲೂ ಸಹ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ. ಆ ಮನೆಯಲ್ಲಿ ಮುಂದೆ ಯಾವುದೋ ಒಂದು ದೊಡ್ಡ ಸಮಸ್ಯೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರುತ್ತೆ ಅನ್ನೋ ಒಂದು ಸೂಚನೆ ಆಗಿರುತ್ತೆ. ಅವ್ರು ಹಾಕಿರ್ತಕ್ಕಂತಹ ಬಂಡವಾಳ ಇರಬಹುದು, ಅವರ ವ್ಯಾಪಾರ ವ್ಯವಹಾರ ಇರಬಹುದು, ಯಾವುದೋ ಒಂದು ನಷ್ಟ ಉಂಟಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸೂಚನೆ ಆಗ್ತಾ ಇರುತ್ತೆ. ಅಂದ್ರೆ ಮಾತಾಡ್ಬೇಕಾದ್ರೆ, ವಾದ ವಿವಾದ ಮಾಡ್ಬೇಕಾದ್ರೆ, ಕಲಹ ಜಗಳ ಉಂಟಾಗ್ಬೇಕಾದ್ರೆ, ಬೇಡವಾದ ಕೆಟ್ಟ ಮಾತುಗಳನ್ನ ಆಡಿದ್ರೆ ಆ ಮಾತೆ ಅಲ್ಲಿಗೆ ಶಾಪನೂ ಆಗ್ತಾ ಇರುತ್ತೆ. ಅಂದ್ರೆ ಆ ಒಂದು ಅಭಿವೃದ್ಧಿ ಅನ್ನೋದು, ಏಳಿಗೆ ಅನ್ನೋದು ಅಲ್ಲಿಗೆ ನಿಂತೋಗ್ತಾ ಇರುತ್ತೆ, ಅದು ಕುಂಠಿತ ಆಗ್ತಾ ಇರುತ್ತೆ. ಇನ್ನು ಮನೆಯಲ್ಲಿ ಪದೇ ಪದೇ ಗ್ಲಾಸಸ್ ಒಡಿತಾ ಇದ್ರೆ, ಅಂದ್ರೆ ಇವಾಗ ಮೊಬೈಲ್ ಇರಬಹುದು, ಅಥವಾ ಕನ್ನಡಕ ಇರಬಹುದು, ಅಥವಾ ಕನ್ನಡ ಇರಬಹುದು, ಅಥವಾ ಟಿವಿ ಇರಬಹುದು, ಯಾವುದೋ ಒಂದು ವಸ್ತು ಅಥವಾ ಕೈಯಲ್ಲಿರ್ತಕ್ಕಂಥ ಒಂದು ಗಾಜಿನ ವಸ್ತುಗಳಿರ್ಬಹುದು, ಬಿದ್ದು ಒಡೆದು ಹೋಗ್ತಾ ಇದ್ರೆ, ಪದೇ ಪದೇ ಇದಾಗ್ತಾ ಇದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕವಾದ ಶಕ್ತಿ ಮತ್ತೆ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ. ಇವ್ರು ಮಾಡ್ತಕ್ಕಂತಹ, ಇವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇರ್ತೇವೆ. ಅಂದ್ರೆ ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇರುತ್ತೆ. ಇನ್ನು ನಿದ್ದೆನೆ ಬರೋದಿಲ್ಲ, ತುಂಬಾ ತೊಳಲಾಡ್ತಾ ಇರ್ತಾರೆ, ನಿದ್ದೆ ಮಾಡಕ್ ಆಗೋದಿಲ್ಲ, ಚಿಂತೆ ಜಾಸ್ತಿ ಆಗ್ತಾ ಇರುತ್ತೆ, ಏನು ಹೇಳ್ಕೊಳಕ್ ಆಗ್ತಾ ಇರೋದಿಲ್ಲ. ಆ ರೀತಿನಲ್ಲಿ ನಿದ್ದೆಗೆ ಭಂಗ ಆದಾಗ್ಲೂ ಸಹ ಮುಂದೆ ಆ ಸಮಸ್ಯೆಗಳು ಬರ್ತಾ ಇರುತ್ತೆ, ಆ ಸಮಸ್ಯೆಗಳಿಂದ ಮುಂದೆ ಈ ರೀತಿಯ ಸ್ಥಿತಿ ಬರಬಹುದು ಅನ್ನೋ ಒಂದು ಸೂಚನೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು, ಅಂತಹ ಒಂದು ಸನ್ನಿವೇಶಗಳು ಉಂಟಾಗದೇ ಇರೋ ರೀತಿನಲ್ಲಿ ಸದಾ ಒಳ್ಳೇದಾಗ್ಬೇಕು ಅನ್ನೋ ನಮಗೆ ಸೂಚನೆ ಸಿಗ್ತಾ ಇದ್ರೆ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಇಡಬೇಕಾಗಿರತಕ್ಕಂಥ ಹೆಜ್ಜೆ ಇರಬಹುದು, ಮಾತಾಡ್ತಕ್ಕಂಥ ಮಾತುಗಳಿರಬಹುದು, ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅಂತಹ ಕಡೆ ಸ್ವಲ್ಪ ಯೋಚನೆ ಮಾಡಿ ತಡೆದು ಯಾರಾದ್ರೂ ಗುರು ಹಿರಿಯರ ಹತ್ರ ತಿಳ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೇದು. ಆ ಥರ ಪಟ್ಕೊಂಡು ಏನಂತಂದ್ರೆ ಅದನ್ನು ಮಾಡ್ಕೊಳ್ಳೋದು ಅನ್ಕೊಳ್ಳೋದು ಮಾಡಕ್ ಹೋಗ್ಬಾರ್ದು. ಎಲ್ಲವೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಮಾಡ್ತಾ ಇದ್ರೆ ದೊಡ್ಡವರ ಮತ್ತೆ ದೇವತೆಗಳ ಆಶೀರ್ವಾದದಿಂದ ಒಳ್ಳೇದು ಆಗುತ್ತೆ, ಮತ್ತೆ ಒಳ್ಳೆ ಯಾರಾದ್ರೂ ಒಳ್ಳೇದು ಹೇಳುವಾಗ ಅದು ಒಳ್ಳೇದೇ ಆಗುತ್ತೆ ಅಂತ ತಿಳ್ಕೊಂಡು ಅದರಂತೆ ನಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಈ ಸೂಚನೆಗಳು ಕಾಣಿಸ್ಕೊಂಡಾಗ ದೊಡ್ಡವರ ಆಶೀರ್ವಾದದ ಮಾತುಗಳನ್ನ ಪಡ್ಕೊಂಡು ಅದರಂತೆ ಮುಂದೆ ಹೋಗಿ ಇಂಥ ತೊಂದರೆಗಳು ಆಗ್ದಿದ್ದಂಗೆ ಅಲ್ಲಿ ಅದನ್ನ ನಿಲ್ಲಿಸೋದು ಅವರವರ ಕೈನಲ್ಲಿ ಇರುತ್ತೆ. ಸೂಚನೆಗಳು ಬಂದ್ಮೇಲೂ ಸಹ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಅಂತಹ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಸೂಚನೆಗಳು ಖಂಡಿತ ತಕ್ಷಣ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಪರೀಕ್ಷೆ ಮಾಡಿ ತಕ್ಷಣ ಎಚ್ಚೆತ್ತುಕೊಂಡು ಸರಿ ಮಾಡ್ಕೊಳ್ಳೋದು, ಆ ದೈವಿ ಕೃಪೆಯ ಅನುಗ್ರಹಕ್ಕೆ ಒಳಗಾಗೋದು ತುಂಬಾ ತುಂಬಾ ಒಳ್ಳೇದಾಗಿರುತ್ತೆ. ದೇವರ ಆಶೀರ್ವಾದ ಇದ್ರೆ ಎಲ್ಲವೂ ಒಳ್ಳೇದಾಗುತ್ತೆ. ಎಲ್ಲವನ್ನ ದೇವರಿಗೆ ಒಪ್ಪಿಸಿ ಅಂತಹ ಅನಾಥಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಒಂದೇ ಮನಸ್ಸಿನಿಂದ, ಆಧ್ಯಾತ್ಮಿಕತೆಯಿಂದ ಮತ್ತೆ ಶುದ್ಧವಾದ ಮನಸ್ಸಿಂದ ಮಾಡಿ ಆ ಸಮಸ್ಯೆಯಿಂದ ಮತ್ತೆ ಮುಂದೆ ಯಾವುದೋ ಒಂದು ಸಮಸ್ಯೆ ಬರಬಾರ್ದು.
ಆ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಈ ಒಂದು ಸೂಚನೆಗಳಿಗೂ ಸಹ ಗೌರವ ಕೊಟ್ಟಂಗಾಗುತ್ತೆ. ಅಮ್ಮನವರ ಕೃಪೆಯಿಂದ ಆ ಸೂಚನೆಗಳು ಬಂದಾಗ ಅದನ್ನು ತೆಗೆದಾಕಬಾರ್ದು, ಒಳ್ಳೇದನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಏನೇ ಆಗ್ತಾ ಇದ್ರು ಮನಸ್ಸಿನಲ್ಲಿ ಒಳ್ಳೇದಾಗ್ತಾ ಇರುತ್ತೆ, ಇದರಿಂದ ನಮಗೆ ತೊಂದರೆ ಆಗಲ್ಲ, ಅಮ್ಮನವರು ಇದ್ದಾರೆ ಅಂತ ಅಥವಾ ನಾವು ನಂಬಿದ ದೇವರು ಇದ್ದಾರೆ ನಮ್ಮ ಜೊತೆ ಅಂತ ಭಾವಿಸೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಬಂದರೂ ಸಮಸ್ಯೆಗಳು ಎದುರಿಸುವಂತಹ ಶಕ್ತಿ ಬರಲಿ, ಅದರಿಂದ ಪಾರಾಗುವಂತಹ ಜ್ಞಾನ ಬರಲಿ ಅನ್ನೋ ಪ್ರಾರ್ಥನೆ ಎಲ್ಲರೂ ಮಾಡಿದ್ರೆ ತುಂಬ ಒಳ್ಳೇದು.